ಬರ್ಮಾಡ್ಕೊಳ್ತಾ ಇದ್ದಾನೆ. ಕರ್ನಾಟಕ ರಾಜ್ಯ ವಕ್ತಾರರು ನಾವು ಸಿ ಎಂ ಶಹಬಾಜ್ ಖಾನ್ ಅವರನ್ನ ವಕ್ತಾರ ಸಿ ಎಂ ಶಹಬಾಜ್ ಸಾಬ್ ಸಿ ಎಂ ಶಹಬಾಜ್ ಖಾನ್ ವಕ್ತಾ ಶಹಬಾಜ್ ಖಾನ್ ಶಹಬಾಜ್ ಅಟಕಾ ಕೆ ಹಸನ್ ಸೇ ಶಹಬಾಜ್ ಖಾನ್ ನೇ ಭೀ ಚುನಾವ್ ಲಡ್ನೆ ಕಾ ಪಕ್ಕಾ ಇರಾದಾ ಕರ್ ಲಿಯಾ. ಮೈ ಆಪ್ಕೋ ಬತಾ ರಹೀ ಹೂಂ ಶಹಬಾಜ್ ಖಾನ್ ಕೆ ಬಾರೆ ಮೇ ಜಿನ್ಹೇ ದೇಖ್ ಕರ್ ಲೋಗೋಂ ಕೆ ಹೋಶ್ ಉಡ್ ಜಾತೇ ಹೈ. ಕರ್ನಾಟಕದ 75,000 ಖಾಸಗಿ ಶಾಲೆಗಳಿಗೆ ಇದೀಗ ಶಾಕ್ ಕೊಟ್ಟಿದ್ದಾರೆ ಸಿಎಂ. ಹಿಜಾಬ್ ಸಂಘರ್ಷದ ಬೆನ್ನಲ್ಲೇ ವ್ಯಾಪಾರ ನಿರ್ಬಂಧದ ವಾರ್ ಕೂಡ ಶುರುವಾಗಿದೆ. ಹೀಗಾಗಿ ರೊಚ್ಚಿಗೆದ್ದಿರುವ ಓರ್ವ ವ್ಯಕ್ತಿ ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೂ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಅವಾಚ್ಯವಾಗಿ ಬೈದಿದ್ದಾರೆ. ಬಿಜೆಪಿಯನ್ನ ಶ್ವಾನಕ್ಕೆ ಹೋಲಿಸಿ ನಿಂದಿಸಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗೆ ಅವಾಜ್ ಹಾಕಿದ್ದಾನೆ ಆ ವ್ಯಕ್ತಿ. ಅದೇ ಕಾರಣಕ್ಕೆ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹಾಸನಕ್ಕೆ ಹೊಳೆ ನಡೆಸುತ್ತಿರುವ ವ್ಯಕ್ತಿ ಅಂತ ಪ್ರೊಡ್ಯೂಸರ್ ಸಿಂಗರ್ ರೈಟರ್ ಡೈರೆಕ್ಟರ್ ಸೇರಿದಂತೆ ಆಲ್ರೌಂಡರ್ ಆಗುತ್ತಿದ್ದಾನೆ ಈ ವ್ಯಕ್ತಿ. 2017ರಿಂದ ಸಂಪೂರ್ಣ ರಾಜಕೀಯದಲ್ಲಿ ತೊಡಗಿಕೊಂಡಿದ್ದಾನೆ. ಕರ್ನಾಟಕದವ್ರು ಕಣೋ, ಕರ್ನಾಟಕದವರು ಈ ನಾಡು ನುಡಿಯಲ್ಲಿ ಹುಟ್ಟಿರೋದು ಬೈಕ ಇದೆ ಗುಂಜೆ ಇದೆ ಕಣೋ. ಮುಸಲ್ಮಾನರಿಗೆ ಹಜರತ್ ಅಲ್ಲಿ ಸಹಾವತ್ ತಗೊಂಡು ಹುಟ್ಟಿರೋದು ಕಣೋ ನಾವು. ಇನಿಷಿಯಲ್ ಸಿಎಂ ಬಂದಿದೆ, ಮುಂದೊಂದ್ ದಿನ ಸಿಎಂ ಆದ್ರೂ ಆಗ್ತಾರೇನೋ ಶಹಬಾಜ್ ಖಾನ್ ಅವರು. ಜೋರಾದ ಚಪ್ಪಾಳೆ ಬರ್ಲಿ, ದೇವ್ರ ಒಳ್ಳೇದ್ ಮಾಡ್ಲಿ. ಶಹಬಾಜ್ ಅವರು ಶಹಬಾಜ್ ಅನ್ಬೋದು, ಅಷ್ಟ್ ಚೆನ್ನಾಗಿ ಮಾತಾಡಿದ್ರು. ನನ್ನ ನಮಸ್ಕಾರಗಳು. ಇವತ್ತು ನನ್ನ ಜೊತೆ ನಮ್ಮ ಸಿಎಂ ಶಹಬಾಜ್ ಖಾನ್ ಅವ್ರ ನನ್ನ ಜೊತೆಲಿದ್ದಾರೆ. ಅವ್ರದೇ ಅಂತ ಒಂದು ಪಕ್ಷವನ್ನ ರಚನೆ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ಯಂಗ್ ಸ್ಟಾರ್ ಎಂಪವರ್ಮೆಂಟ್ ಪಾರ್ಟಿ ಅಂತ ಒಂದು ಪಕ್ಷನ ರಚನೆ ಮಾಡಿದ್ದಾರೆ. ಇವತ್ತು ಆ ಪಕ್ಷ ವತಿಯಿಂದ 95 ಅಭ್ಯರ್ಥಿಯನ್ನು ಹಾಕಿದ್ರು. ಇವತ್ತು ಕಾಂಗ್ರೆಸ್ಗೆ ಬೆಂಬಲವನ್ನು ಸೂಚಿ ಕೋಮುವಾದಿ ಪಕ್ಷಕ್ಕೆ ದೂರ ಇಡಬೇಕು, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಂತ ಕಾರಣಕ್ಕೆ ಇವತ್ತು ಅವರು ಈಗ ನ್ಯಾಷನಲ್ ಪ್ರೆಸಿಡೆಂಟ್ ಸಿಎಂ ಶಹಬಾಜ್ ಖಾನ್ ಅವರು. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಸಿಎಂ ಶಹಬಾಜ್ ಖಾನ್, ಯಂಗ್ ಸ್ಟಾರ್ ಎಂಪವರ್ಮೆಂಟ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ. ಬಾಲಿವುಡ್ ಅಲ್ಲಿ 3 ಖಾನ್, ಸಲ್ಮಾನ್ ಖಾನ್, ಶಾರುಖ್ ಖಾನ್, ಅಮೀರ್ ಖಾನ್, ಈ ಪೊಲಿಟಿಕ್ಸ್ ಅಲ್ಲಿ 3 ಖಾನ್ ನೀವು ಬರ್ದಿಟ್ಕೊಳ್ಳಿ. ಇದು ಏನಕ್ಕಂದ್ರೆ ಬಿಜೆಡಿ ಜಮೀರ್ ಅಹಮದ್ ಖಾನ್, ಬಿ ಕೆ ಅಲ್ತಾಫ್ ಖಾನ್, ನಾನು ಸಿಎಂ ಶಹಬಾಜ್ ಖಾನ್. ರಾಜಕಾರಣ ಆಗ್ಲಿ ಬಾಲಿವುಡ್ ಆಗ್ಲಿ, ನಾವು ನಮ್ಮ ರಾಜ್ಯ ದರ್ಬಾರವನ್ನು ಬಿಡೋದಿಲ್ಲ, ನಾವು ರಾಜ್ಯ ದರ್ಬಾರ ಮಾಡೇ ಮಾಡ್ತೀವಿ. ಇದು ಖಾನ್ಗಳು ಎಲ್ಲಾ ಕಡೆ ನೀವು ನೋಡ್ತಾ ಇರಬಹುದು, ಬಾಲಿವುಡ್ ಆಗ್ಲಿ ಪೊಲಿಟಿಕ್ಸ್ ಆಗ್ಲಿ. ನಮ್ಮ ಶಹಬಾಜ್ ಖಾನ್ ಒಳ್ಳೆ ವಿಚಾರ ಎಲ್ಲ ತಿಳ್ಕೊಂಡಿದ್ದಾರೆ, ಕನ್ನಡದಲ್ಲಿ ನಮ್ಗಿಂತ ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತಾರೆ, ನಮ್ಗಿಂತ ಚೆನ್ನಾಗಿ ಕನ್ನಡವನ್ನ ಕನ್ನಡದ ಚರಿತ್ರೆಯನ್ನ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಒಂದು ಹೆಣ್ಣು ಅಂತ ಹೇಳಿದಾಗ ಅವ್ರಿಗೆ ಗೌರವಿಸಬೇಕು. ನಾವು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳಿದ್ರೆ ಸಾಲದು, ಬೇಟಿಗೂ ಸಚ್ಮೆ ಬಚಾವ್ ಹಸ್ತಿ ಹೈ ಅಪ್ನಿ ಐಸಿ ಮಿಟ್ಟಿ ನಹೀ ಕಿಸಿ ಸೆ ಸದಿಯೋ ರಹಾ ಹೈ ದುಶ್ಮನ್ ಅಹ್ಲೆ ಜಹಾ ಹಮಾರಾ ಸಾರೇ ಜಹಾ ಸೆ ಅಚ್ಚಾ ಹಿಂದೂ ಸತಾ ಹಮಾರಾ. ಮೈ ಬೇಟಿ ಕಿ ಮುಸ್ಕಾನ್ ಮೇ ಹೋ, ಮೈ ನಾರಿ ಕೆ ಸಮ್ಮಾನ್ ಮೇ ಹೋ, ಮೈ ವಿಜ್ಞಾನ್ ಮೇ ಔರ್ ಕಿಸಾನ್ ಮೇ ಹೋ, ವೀರ್ ಮೇ ಔರ್ ಜವಾನ್ ಮೇ ಹೋ, ಮೈ ಸೀಮಾಓ ಕಾ ಪಹರಾ ಹೋ, ಮೈ ನಯೇ ಭಾರತ್ ಕಾ ಚೆಹರಾ ಹೋ, ಮೈ ನಯೇ ಭಾರತ್ ಕಾ ಚೆಹರಾ ಹೋ. ನನಗೆ ಅಖಿಲ್ ಶಾ ಅವರ ಆಶೀರ್ವಾದ. ಸರ್, ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಾವು ಯುವಕರು, ನಾವು ನಮ್ಮ ನಾಡು ನುಡಿ ಅಂತ ಬಂದಾಗ ಗಂಗಾ ಚೌಡ ಚಾಲುಕ್ಯ ರಾಷ್ಟ್ರಕೂಟ ಹಕ್ಕಬುಕ್ಕ ಗಂಡುಗಲಿ ರಾಮ ಕೆಂಪೇಗೌಡ ಹೈದರಲ್ಲಿ ಟಿಪ್ಪು ಪುಲಕೇಶಿ ನುಪ್ಪುತುಂಗ ಶಾತವಾದ ಅತಿಮಾಬೇಕ್ ಚಂದ್ರಗುಪ್ತ ನಾಯಕ ಬೆಲವಡಿ ಮಲ್ಲಮ್ಮ ಕುವೆಂಪು ಕಾರನ್ ಕಾರ್ನಾಳ್ ಕಂಬಾನ್ ಅನಂತಮೂರ್ತಿ ಗೋಕರ ಶರಣರ ದಾಸರ ಸಂತರ ಮನಿಯರ ಜನಪದರ ಜನಸಾಮಾನ್ಯರ ಹೆಮ್ಮೆಯ ನಾಡು ನುಡಿ ಕನ್ನಡ 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 ಅಂತ ಹೇಳಕ್ ಇಷ್ಟಪಡ್ತೀನಿ. ರಾಜ್ಯದಲ್ಲಿ 75,000 ಸ್ಕೂಲ್ಗಳಿದಾವೆ, 4 ಕೋಟಿ ಮಕ್ಕಳು ಓದ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಸ್ಕೂಲ್ ಶಾಲಾ ಕಾಲೇಜು ಫೀಸ್ ಅನ್ನು ಕಟ್ಟಕ್ ಹೋಗ್ಬೇಡಿ. ಸರ್ಕಾರದ ಹತ್ರ ದುಡ್ಡಿದೆ,
90,000 crore rupees ಎಕ್ಸ್ಪೆಂಡ್ ಮಾಡ್ತಾ ಇದೆ ಜನಗಳಿಗೆ, ಅದು ಫ್ರೀ ಇದು ಫ್ರೀ ಅಂತ ಹೇಳಿ. ಸೊ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನೀವು ಯಾವುದೇ ಕಾರಣಕ್ಕೂ ಇವತ್ತಿಂದ ನೀವು ಎಚ್ಚೆತ್ಕೊಳ್ಳಿ. ನಿಮ್ ದುಡ್ಡೇ ನಿಮಗ್ ಕೊಡೋದು, ನೀವೇನು ಫ್ರೀ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಸರ್ಕಾರದವರು ಸಿದ್ದರಾಮಯ್ಯ ಅವರು ನಮಗ್ ಬಂದ್ಬಿಟ್ಟು ನಮ್ಗೆ ಅಯ್ಯೋ ಪಾಪ ಅಂತ ಏನು ಕೊಡ್ತಾ ಇಲ್ಲ. ಸರ್ಕಾರದ ರಾಜ್ಯದ ಮುಖ್ಯಮಂತ್ರಿಯಾಗಿ 90,000 crore rupees ಅವ್ರು ಖರ್ಚು ಮಾಡ್ತಾ ಇದ್ದಾರೆ ಜನಗಳ ಮೇಲೆ. ಸೊ ನಾವ್ ಹೇಳೋದೇನಂದ್ರೆ, ಈಗ ಸೆಂಟ್ರಲ್ ಇಂದ 80 crore ಜನಗಳಿಗೆ ನಾವು ಅನ್ನವನ್ನು ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಊಟದ ಗ್ಯಾರಂಟಿ. 80 crore ಜನಗಳಿಗೆ ಊಟದ ಗ್ಯಾರಂಟಿ ಬೇಕಾಗಿದೆಯಾ? ಅಥವಾ ಆಟೋ ಡ್ರೈವರ್, ಕಾರ್ ಡ್ರೈವರ್ ಮನೆಗೆ ಹೋಗಿ ಕೂಲಿ ಕೆಲಸ ಮಾಡಿ ಬಡವರಿಗೆ ಅವರ ಮಕ್ಕಳು ಓದಿ ಈ ದೇಶದ ಭವಿಷ್ಯವನ್ನು ಕಟ್ಟುವಂತ ಬೇಕಾಗಿದೆಯಾ? ಸೊ ನಾವು ಹೇಳೋದಿಷ್ಟೇ, ಯಾವುದೇ ಕಾರಣಕ್ಕೂ ಯಾರು ಕೂಡ ನೀವು ಸ್ಕೂಲು ಕಾಲೇಜು ಫೀಸ್ಗಳನ್ನು ಇವತ್ತಿಂದ ಕಟ್ಟಕ್ಕೆ ಹೋಗ್ಬೇಡಿ, ದಯವಿಟ್ಟು ಕಟ್ಟಬೇಡಿ. ಏನಕ್ಕಂದ್ರೆ ಅವ್ರ ಸ್ಕೂಲ್ನವರು ಕಾಲೇಜ್ನವರು ನಿಮಗೆ ಒತ್ತಾಯ ಮಾಡಿದ್ರೆ ಅವ್ರಿಗೆ ಹೇಳಿ 3 ಟೈಮ್ ಕೊಡಿ, ನಮಗೆ ಸರ್ಕಾರ ಕಟ್ಟುತ್ತೆ ಅಂತ ಹೇಳಿ. ನಾವು ಎಲ್ಲರಿಗೂ ಕೂಡ ಅಪ್ಲಿಕೇಶನ್ ಕೊಡ್ತಾ ಇದ್ದೀವಿ, ಒಂದು ಬಾಂಡ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ ನಿಮಗೆ ಗ್ಯಾರಂಟಿಗೋಸ್ಕರ. ಏನಕ್ಕಂತ ಹೇಳಿದ್ರೆ 5 ನೀವು ದುಡ್ಡು ಸ್ಕೂಲ್ ಫೀಸನ್ನು ಕಟ್ಟಂಗಿಲ್ಲ. ಇದು ಅಪ್ಲಿಕೇಶನ್ ಫಾರಂ ನಮ್ದು. ಈ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿಕೊಟ್ರೆ ನೀವು ಯಾವುದೇ ರೀತಿಯ ನೀವು 1 rupee ನೀವು 5 ತನಕ ಸ್ಕೂಲ್ ಫೀಸ್ ಕಟ್ಟಂಗಿಲ್ಲ. ನೋಡಿ, 5 ಎಜುಕೇಶನ್ ಗ್ಯಾರಂಟಿ, ಊಟದ ಗ್ಯಾರಂಟಿ, ಬದುಕೋ ಗ್ಯಾರಂಟಿ, ಆಟೋ ಫ್ರೀ, ಕಾರ್ ಫ್ರೀ, ಕುಕ್ಕರ್ ಫ್ರೀ, ನಿಕ್ಕರ್ ಫ್ರೀ ಎಲ್ಲ ಇದು. ನಾವು ಹೇಳೋದೇನಂತ ಹೇಳಿದ್ರೆ, ನೀವು ಇಷ್ಟೇ ಮಾಡಬೇಕಾಗಿರೋದು, ಅಪ್ಲಿಕೇಶನ್ ಫಾರಮನ್ನು ಫಿಲ್ ಮಾಡಿ ಯಂಗ್ಸ್ಟರ್ ಪಾರ್ಟಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನಮ್ಮಲ್ಲಿ ಮೆಂಬರ್ ಆಗಿ ಪ್ರತಿಯೊಬ್ಬರಿಗೂ ಕೂಡ ನಾವು ಬಾಂಡ್ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೀವಿ. ಎಲ್ಲರಿಗೂ ಕೂಡ 5 ಈ ಸರ್ಟಿಫಿಕೇಟ್ಗಳನ್ನು ತೊಗೊಂಡೋಗಿ ನಿಮ್ಮ ಸ್ಕೂಲ್ ಕಾಲೇಜ್ಗಳಲ್ಲಿ ಕೊಡಿ. ಯಾವುದೇ ಕಾರಣಕ್ಕೆ ದುಡ್ಡು ಕೇಳಲ್ಲ ಅವರು. ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಸೆಕ್ಷನ್ 8 2013 ಕಂಪ್ನೀಸ್ ಆಕ್ಟ್ ಪ್ರಕಾರ ಆಗಿರುವಂತಹ ಕಂಪ್ನಿಗಳಿವು. ಇವ್ರು ಇವತ್ತು ಹಣ ವಸೂಲಿ ಮಾಡಕ್ ಹೊರಟಿದ್ದಾರೆ. ಯಾವುದೇ ರೀತಿಯ ಶಿಕ್ಷಣ ಇಲಾಖೆಯಲ್ಲಿ ದುಡ್ಡು ಇಲ್ದಂಗೆ ನಾವು ಬೆಳಿಬೇಕಾಗಿದೆ, ದುಡ್ಡು ಕೊಡ್ದಂಗೆ ನಾವು ಓದ್ಬೇಕಾಗಿದೆ. ಇದು ನಾವು ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ರಾಷ್ಟ್ರೀಯ ಸಂವಿಧಾನದ ಪ್ರಕಾರ ನಾವು ಉಚಿತವಾಗಿ ನಾವು ಶಿಕ್ಷಣ ಪಡ್ಕೊಳ್ಳೋದು ನಮ್ಮ ಫಂಡಮೆಂಟಲ್ ರೈಟ್ಸ್ ಆಗಿದೆ. ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿ ಹಮ್ ಆಪ್ಕೆ ಲಿಯೆ ಲೇಕರ್ ಆಯೆ ಹೈ ಯಂಗ್ಸ್ಟರ್ ಭಾರತ್ ಸ್ಕೂಲ್ ಫೀಸ್ ಸೇ ಆಜಾದಿ ಯೋಜನಾ. ಅಬ್ ಆಪ್ಕಿ ಸಾರಿ ಸ್ಕೂಲ್ ಫೀಸ್ ರಾಜ್ಯ ಸರ್ಕಾರ ಔರ್ ಕೇಂದ್ರ ಸರ್ಕಾರ ಭರೇಗಿ. ಯಂಗ್ಸ್ಟರ್ ಭಾರತ್ ಸ್ಕೂಲ್ ಫೀಸ್ ಸೇ ಆಜಾದಿ ಯೋಜನಾ ಸೇ ಜುಡ್ನೆ ವಾಲೆ ಹರ್ ಏಕ್ ಸ್ಟೂಡೆಂಟ್ ಕೋ ಮಿಲೇಗಾ ಕಿಸಿ ಭೀ ಪ್ರೈವೇಟ್ ಸ್ಕೂಲ್ ಸೇ 5 ತಕ್ ಸ್ಕೂಲ್ ಫೀಸ್ ಸೇ ಕಂಪ್ಲೀಟ್ ಛುಟ್ಕಾರಾ. ಯಂಗ್ಸ್ಟರ್ ಭಾರತ್ ಸೇ ಜುಡ್ನೆ ಕೆ ಲಿಯೆ ಡೌನ್ಲೋಡ್ ಕೀಜಿಯೇ ಯಂಗ್ಸ್ಟರ್ ಪಾರ್ಟಿ ಆಪ್ ಕೋ. ಲೀಜಿಯೆ ಯಂಗ್ಸ್ಟರ್ ಪಾರ್ಟಿ ಲೈಫ್ ಟೈಮ್ ಮೆಂಬರ್ಶಿಪ್ ಔರ್ ಪಾಯಿಯೆ ಯಂಗ್ಸ್ಟರ್ ಭಾರತ್ ಸ್ಕೂಲ್ ಫೀಸ್ ಸೇ ಆಜಾದಿ ಯೋಜನಾ ಸರ್ಟಿಫಿಕೇಟ್. ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿ ತುಮ್ ಮುಜೆ ವೋಟ್ ದೋ ಮೈ ತುಮೆ ಸ್ಕೂಲ್ ಫೀಸ್ ಸೇ ಆಜಾದಿ ದೂಂಗಾ. ಸಿಎಂ ಬಸವರಾಜ್ ಬೊಮ್ಮಾಯಿ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವಾಚ್ಯವಾಗಿ ಬೈದಿದ್ದಾನೆ, ಬಿಜೆಪಿಯನ್ನ ಶ್ವಾನಕ್ಕೆ ಹೋಲಿಸಿ ನಿಂದಿಸಿದ್ದಾನೆ. ನಮ್ಮ ಮುಖ್ಯಮಂತ್ರಿಗಳಿಗೆ ಬಸವರಾಜ್ ಬೊಮ್ಮಾಯಿಗೆ ಇವತ್ತು ನೀನು ಮುಂದೆ ಬರಬೇಕಾಗಿತ್ತು. ಎಸ್, ಕೇಳಿಸಿಕೊಂಡ್ರಲ್ಲ ವೀಕ್ಷಕರೇ, ಹೇಗ್ ಮಾತಾಡ್ತಾನೆ ಅಂತ. ಯಾರನ್ನ ಆತ ಕೆಣಕಿದ್ದಾನೆ? ರಾಜ್ಯದ ಮುಖ್ಯಮಂತ್ರಿಗೆ ಅವಾಜ್ ಹಾಕಿದ್ದಾನೆ ಆ ವ್ಯಕ್ತಿ. ಅದೇ ಕಾರಣಕ್ಕೆ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಹೀನಾಮಾನ ತರಾಟೆಗೆ ತೆಗೆದುಕೊಂಡಿದ್ದಾನೆ ಆ ವ್ಯಕ್ತಿ. ಮುಖ್ಯಮಂತ್ರಿ ಮಾತ್ರವಲ್ಲ, ಸ್ವತಃ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಕೂಡ ಆ ವ್ಯಕ್ತಿ ಟಾರ್ಗೆಟ್ ಮಾಡಿದ್ದಾನೆ. ಜಿಸ್ಕೆ ಭಾಗೆ ಫಿರಂಗಿ ಖೌಫ್ ಸೇ ಜಿಸ್ಕೆ ಭಾಗೆ ಫಿರಂಗಿ ಛೋಡ್ ಗಯೆ ಮೈದಾನ್ ಖೌಫ್ ಸೇ ಜಿಸ್ಕೆ ಭಾಗೆ ಫಿರಂಗಿ ಛೋಡ್ ಗಯೆ ಮೈದಾನ್ ಚೀರ್ ಕೆ ದುಶ್ಮನ್ ಕಿ ಛಾತಿ ಕೋ ಜಿಸ್ನೆ ಕಿಯಾ ಐಲಾನ್ ಚೀರ್ ಕೆ ದುಶ್ಮನ್ ಕಿ ಛಾತಿ ಕೋ ಜಿಸ್ನೆ ಕಿಯಾ ಐಲಾನ್ ಮೇರೇ ಭಾರತ ಸೇ ಟಕರಾನಾ ಖೇಲ್ ನಹೀ ಆಸಾನ್ ಯೇ ಟಿಪು ಕಾ ದೇಶ್ ಹೈ ಇಸ್ಕಾ ನಾಮ್ ಹೈ ಹಿಂದುಸ್ತಾನ್ ದೀವಾನೆ ಟಿಪು ಕೆ ದೀವಾನೆ ದೀವಾನೆ ಟಿಪು ಕೆ ದೀವಾನೆ
तेरे मैसूर है, अली का तू नूर है, तू शेरे मैसूर है, निराली तेरी शान है, तू टीपू सुल्तान है, निराली तेरी शान है, तू टीपू सुल्तान है, तो का नमाजी है बहादुर ऐसा गाजी है, बोरा तो का नमाजी है, होकर शहीद जिंदा है, खुदा भी तुझसे राजी है, होकर शहीद जिंदा है, खुदा भी तुझसे राजी है, का झंडा गाड़ा है, अंग्रेजों को पछाड़ा है, फतह का झंडा गाड़ा है, तू फकरे हिंदुस्तान है, तू फकरे हिंदुस्तान है, ये दिल कुर्बान है, ये दिल कुर्बान है, जो भारत की शान है, टीपू सुल्तान है, जो भारत की शान है, वो टीपू सुल्तान है, जो भारत की शान है, वो टीपू सुल्तान है। समाना जी से अभी भी हैरान है, जमाना जिसे देख कर अभी भी हैरान है, टीपू की तलवार की अनोखी पहचान है, टीपू की तलवार की अनोखी पहचान है, आजादी की निशान है, भारत की शान है।
की अजमत है, मौला अली की ताकत है, शेरे खुदा की अजमत है, मौला अली की ताकत है। तारीख यही तो कहता है, टीपू से मुझको निस्बत है, तारीख यही तो कहता है।